ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ಏನಾದರೂ ಒಂದು ಮನೆಯಲ್ಲಿ ಕಿರಿಕಿರಿ ಆಗಲಿ ಅಥವಾ ಸಮಸ್ಯೆಗಳಾಗಲಿ ಏನಾದರೂ ಉಂಟಾದರೆ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ. ಯಾಕೋ ಏನೋ, ಯಾಕೋ ನಮ್ಮ ಮನೆ ಈ ರೀತಿ ಆಗ್ತಾ ಇದೆಲ್ಲ, ಮಕ್ಕಳು ಯಾರೂ ಕೂಡ ನಮ್ಮ ಮಾತು ಕೇಳ್ತಾ ಇಲ್ಲ, ಹಾಗೆ ಮನೆಯಲ್ಲಿ ಈ ಒಂದು ವ್ಯಾಪಾರಸ್ಥರು ಅಂದರೆ ಮನೆಯ ಯಜಮಾನ ವ್ಯಾಪಾರಸ್ಥಕ್ಕೆ ಹೋದಾಗ ಅಲ್ಲಿಯೂ ಸಹ ಅವನಿಗೆ ಒಂದು ರೀತಿಯ ಯಾವುದೋ ಒಂದು ಪ್ರಾಫಿಟ್ ಇಲ್ಲದೆ ಆ ರೀತಿಯಾದಂತಹ ಕೆಲಸ ಕರ್ಮ ನಡೀತಾ ಇದೆ. ಹಾಗೆ ಹಾಕಿರುವಂತಹ ಬಂಡವಾಳಕ್ಕೆ ತಕ್ಕಂತೆ ನಮಗೆ ಬರ್ತಾ ಇಲ್ಲ, ಫಾಯ್ದಾ ಬರ್ತಾ ಇಲ್ಲ ಅನ್ನುವುದು ಒಂದು ವಿಚಾರ ಇರ್ತದೆ. ಈ ರೀತಿಯಾಗಿ ಸಣ್ಣ ಪುಟ್ಟದಾಗಿ ಹಲವಾರು ರೀತಿಯಲ್ಲಿ ಇರ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಕೂಡ ಇಲ್ಲದೆ ಇರುವ ಹಾಗಾಗ್ತದೆ. ಹಾಗೇನೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಕೂಡ ಗಮನ ಹರಿತಾ ಇಲ್ಲ, ಯಾಕೋ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಆದರೆ ಖಂಡಿತ ವೀಕ್ಷಕರೇ ಆ ಒಂದು ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ಪರಿಹಾರವನ್ನ ಈ ಒಂದು ಬರುತ್ತಿರುವಂತಹ ಫೆಬ್ರವರಿ 16 ಬರುತ್ತಿರುವಂತಹ ಈ ಒಂದು ಹುಣ್ಣಿಮೆ, ಈ ಒಂದು ಹುಣ್ಣಿಮೆನ ಭಾರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ವೀಕ್ಷಕರೇ. ಹಾಗಾಗಿ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಒಂದು ಹುಣ್ಣಿಮೆಯಲ್ಲಿ ನಾವು ಈ ರೀತಿಯಾದಂತಹ ನಾವು ಪರಿಹಾರ ಮಾಡಿಕೊಂಡರೆ ಖಂಡಿತ ನಮಗೆ ಅತ್ಯದ್ಭುತವಾದಂತಹ ಫಲವನ್ನು ಕಾಣ್ತೇವೆ. ಹಾಗೆ ನಮ್ಮ ಮನೆಯಲ್ಲಿರುವಂತಹ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ಕೂಡ ನಾವು ಮತ್ತೆ ಪುನಃ ಪಡೆಯಬಹುದು. ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಲು ಕೂಡ ನಾವು ಏಕಾಗ್ರತೆಯಿಂದ ಅವರಿಗೆ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡಬಹುದು. ಕಾರಣ ಮನೆಯಲ್ಲಿ ನಕಾರಾತ್ಮಕತೆ ಆಗಲಿ ಕೆಟ್ಟ ದೃಷ್ಟಿಯಾಗಲಿ ಎಂಥದ್ದೇ ಇರಲಿ ಅದನ್ನೆಲ್ಲವೂ ಕೂಡ ಓಡಿಸ್ಬೇಕು ಅಂತಂದ್ರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಈ ಒಂದು ಮನೆಯಲ್ಲಿರುವಂತಹ ಗಂಡು ಮಕ್ಕಳು ತಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅವರಿಗೆ ಒಳ್ಳೇದಾಗಬೇಕಪ್ಪ, ಒಳ್ಳೆ ಫಾಯ್ದಾ ಮಾಡಬೇಕು, ಇನ್ನೂ ಆದಾಯದ ಮಾರ್ಗಗಳು ಪಡೀಬೇಕು, ಮುಂದೆ ಹೋಗಬೇಕು ಅನ್ನುವಂಥ ಒಂದು ವಿಚಾರ ಈ ಒಂದು ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಮಾಡ್ತಿದ್ದರೆ ಖಂಡಿತ ಈ ರೀತಿಯಾದಂತಹ ಪರಿಹಾರ ಮಾಡಿ ಈ ಒಂದು ಬರುತ್ತಿರುವಂತಹ ಹುಣ್ಣಿಮೆಯಲ್ಲಿ ಖಂಡಿತ ನಿಮಗೆ ಒಳ್ಳೆ ಫಲ ದೊರೆಯುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ಒಂದು ವ್ಯಾಪಾರಸ್ಥರಿಗೆ ಉದ್ಯೋಗಸ್ಥರಿಗೆ ನಾವು ಒಳ್ಳೆ ಲಾಭ ಪಡಿಬೇಕು ಅನ್ನೋದಾದ್ರೆ ನಮಗೆ ಇವತ್ತು ಲಕ್ಷ್ಮೀದೇವಿಯ ಕಟಾಕ್ಷ ಕೂಡ ನಮಗೆ ಆಗ್ಬೇಕಲ್ವಾ? ಲಕ್ಷ್ಮೀದೇವಿ ಇಲ್ಲದೆ ನಮಗೆ ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಈ ಒಂದು ಹುಣ್ಣಿಮೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ವೀಕ್ಷಕರೇ. ಅದಕ್ಕೋಸ್ಕರ ಈ ಒಂದು ಹುಣ್ಣಿಮೆಯ ದಿನದಂದು ಈ ರೀತಿಯಾದಂತಹ ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೆ ಫಲವನ್ನು ಪಡಿತೀರಾ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪರಿಹಾರ ನಾನು ನಿಮ್ಗೆ ತಿಳಿಸ್ತೇನೆ ವೀಕ್ಷಕರೇ. ನಿಮಗೆ ಲಕ್ಷ್ಮೀ ದೇವಿಯ ಕಟಾಕ್ಷ ಬಹಳ ಬೇಗ ದೊರೆಯುತ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಆ ಹುಣ್ಣಿಮೆಯ ದಿನದಂದು ನಾವು ಬೆಳಗಿನ ಜಾವ ಅಂದ್ರೆ ಬೆಳಗಿನ ನಸುಕಿನಲ್ಲಿ ನಾವು ಇರಬೇಕಾಗುತ್ತೆ. ಅಂದ್ರೆ ಸೂರ್ಯೋದಯಕ್ಕಿಂತ ಮುನ್ನ ನಾವು ತಲೆಸ್ನಾನ ಮನೆಯೆಲ್ಲ ಫಸ್ಟ್ ಸ್ವಚ್ಛ ಮಾಡ್ಕೊಳ್ಬೇಕು. ನಂತರ ನಾವು ತಲೆಸ್ನಾನ ಮಾಡಿಕೊಂಡು ನಾವು ನಮ್ಮ ದೇವರ ಮನೆಯಲ್ಲಿ ನಾವು ಪೂಜಾ ಪುನಸ್ಕಾರ ಏನು ಮಾಡ್ತೇವಲ್ಲ, ಪ್ರತಿನಿತ್ಯ ನಾವು ಪೂಜಾ ಪುನಸ್ಕಾರ ಮಾಡ್ತೇವಲ್ಲ, ಅದೇ ರೀತಿಯಾಗಿ ಪೂಜಾ ಪುನಸ್ಕಾರ ಕೂಡ ಮಾಡಬೇಕು. ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ ಅದಕ್ಕೋಸ್ಕರ ಈ ಒಂದು ಲಕ್ಷ್ಮೀ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಖಂಡಿತ ದೇವಾಲಯಗಳಲ್ಲೂ ಕೂಡ ಬಹಳಷ್ಟು ವಿಶೇಷವಾಗಿ ಆಚರಣೆ ಮಾಡ್ತಾರೆ, ನೀವು ನೋಡಿರ್ಬಹುದು. ಅದೇ ರೀತಿಯಾಗಿ ಮನೆಯಲ್ಲೂ ಸಹ ಅಷ್ಟೇ ಹುಣ್ಣಿಮೆ ದಿನ ಬಹಳ ವಿಶೇಷ ಮಾಡ್ತಾರೆ. ಅದರಲ್ಲಿ ಇವತ್ತು ಬರುತ್ತಿರುವಂತಹ ಈ ಒಂದು ಭಾರತ ಹುಣ್ಣಿಮೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಹುಣ್ಣಿಮೆನ ತುಂಬ ಅದ್ಭುತವಂತಹ ಫಲವನ್ನು ನಾವು ಪಡೆಯಬಹುದು. ಈ ರೀತಿಯಾಗಿ ನಮ್ಮ ಸಮಸ್ಯೆಗಳನ್ನೆಲ್ಲವೂ ನಾವು ಈ ರೀತಿಯಾಗಿ ನಾವು ನಮ್ಮ ಒಂದು ಸಂಕಲ್ಪದ ರೂಪದಲ್ಲಿ ಮಾಡಿಕೊಂಡು ಆ ತಾಯಿಗೆ ನಾವು ಶರಣಾಗತರಾದರೆ ಖಂಡಿತ ಒಳ್ಳೆ ಫಲ ಕೊಡ್ತಾಳೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನ ನಾವು ನಮ್ಮ ಮನೆಯನ್ನೆಲ್ಲ ಶುಭ್ರವಾಗಿ ಮಾಡಿಕೊಂಡು ಅದೇ ರೀತಿ ಸೂರ್ಯೋದಯಕ್ಕಿಂತ ಮುನ್ನವೇ ನಾವು ಈ ಒಂದು ತಲೆಸ್ನಾನವನ್ನು ಮಾಡಿಕೊಂಡು ತಲೆಸ್ನಾನ ಮಾಡಿದ ನಂತರ ನಾವು ನಮ್ಮ ಪ್ರತಿನಿತ್ಯದ ಪೂಜಾ ಪುನಸ್ಕಾರ ಮುಗಿಸಿ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿ ಫೋಟೋ ಅದಕ್ಕೂ ಸಹ ನಾವು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಆ ಒಂದು ದೇವಿಗೆ ಬೆಲ್ಲವರ ನೈವೇದ್ಯವಾಗಿ ಇಡಬೇಕು. ಹಾಗೆಯೇ ಅದಕ್ಕೆ ಅದರ ಜೊತೆಗೆ ಒಂದು ಬೌಲ್ನಲ್ಲಿ ಅಂದರೆ ಈ ಒಂದು ಮಣ್ಣಿನ ಸಣ್ಣ ಸಣ್ಣ ದೀಪದ ಆಕಾರದಲ್ಲಿ ಪ್ಲೇನ್ ಬೌಲ್ ಅಂತ ಸಿಗ್ತದೆ ವೀಕ್ಷಕರೇ. ಮಣ್ಣಿನ ಪಾಟ್ಗೆ ಒಂದು ಪ್ಲೇಟ್ ಅಂತ ಕೂಡ ಹೇಳ್ತಾರೆ. ಆ ರೀತಿಯಲ್ಲಿ ಈ ಒಂದು ಕಲ್ಲುಪ್ಪು ಈ ಉಪ್ಪನ್ನು ಅದು ಸಹ ಅಲ್ಲಿ ಆ ಒಂದು ಪೂಜಾ ಗ್ರಹದಲ್ಲಿ ಇಡಬೇಕಾಗತ್ತೆ. ಅದಕ್ಕೂ ಸಹ ನಾವು ಪೂಜೆಯನ್ನು ಸಲ್ಲಿಸಬೇಕು. ಯಾಕೆ ಉಪ್ಪನ್ನು ಪೂಜೆ ಸಲ್ಲಿಸಬೇಕು ಅಂತ ನೀವು ಕೇಳ್ಬೋದು. ಖಂಡಿತ ಹೇಳ್ತಾನೆ ವೀಕ್ಷಕರೇ, ಈ ಒಂದು ಉಪ್ಪು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾಗಿರುವಂತಹದ್ದು. ಹಾಗೆಯೇ ಈ ಒಂದು ಉಪ್ಪಿಗೂ ಸಹ ಈ ಒಂದು ತಂತ್ರಶಾಸ್ತ್ರದಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯತೆವಿದೆ. ಹಾಗಾಗಿ ಈ ಒಂದು ಉಪ್ಪು ಬಹಳ ಅಂದರೆ ಬಹಳ ಪ್ರತಿಯೊಂದಕ್ಕೂ ಬಹಳ ಮಹತ್ವಕರವಾದಂಥದ್ದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಎಂಥದ್ದೇ ನಕಾರಾತ್ಮಕ ದೃಷ್ಟಿ ಆಗಲಿ ಕೆಟ್ಟ ದೃಷ್ಟಿ ಆಗಲಿ ಯಾವುದೇ ಏನೇ ಆದರೂ ಕೂಡ ಇದನ್ನೇ ಆ ಒಂದು ಉಪ್ಪಿನಿಂದ ನಾವು ತೊಲಗಿಸಬಹುದು ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಒಂದು ಪೂಜೆಯನ್ನು ಸಲ್ಲಿಸುವಾಗ ಈ ಒಂದು
ಪ್ಲೇಟ್ನಲ್ಲಿ, ಮಣ್ಣಿನ ಪ್ಲೇಟ್ನಲ್ಲಾಗಲಿ ಅಥವಾ ಒಂದು ಮಣ್ಣಿನ ಸಣ್ಣ ಮಡಿಕೆ ರೀತಿಯಲ್ಲಿರುವಂತಹ ಒಂದು ಇದರಲ್ಲಾಗಲಿ ಅದನ್ನು ಕಲ್ಲುಪ್ಪನ್ನು ಹಾಕಿ ಅದನ್ನು ಸಹ ನಾವು ಪೂಜೆಗೆ ಇಡಬೇಕು. ಅದಕ್ಕೂ ಸಹ ನಾವು ಪೂಜೆನ ಮಾಡಬೇಕು. ಅದು ಲಕ್ಷ್ಮೀದೇವಿಯ ಪುಟನೇ ಮುಂದೆ ಇಡಬೇಕು. ಕಾರಣ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯಕರವಾದಂತಹದ್ದು ಈ ಉಪ್ಪು. ಅದಕ್ಕೆ ನಾ ಈ ಒಂದು ಯಾಕೆ ಪ್ರಿಯಕರ ಅನ್ನು ಎಂಬುದನ್ನು ನಾನು ನಿಮಗೆ ಅನೇಕ ಒಂದು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ಈ ಒಂದು ಉಪ್ಪಿಗೂ ಮತ್ತು ಲಕ್ಷ್ಮೀದೇವಿಗೂ ಬಹಳ ಅನ್ಯೋನ್ಯತೆ ಸಂಬಂಧ ಬಹಳ ಅಂದರೆ ಬಹಳ ಇದೆ ವೀಕ್ಷಕರೇ. ಕಾರಣಕ್ಷ ಈ ಒಂದು ಸಮುದ್ರದಲ್ಲಿ ಹುಟ್ಟಿದವಳಾಗಿರುವಂತಹ ಈ ಲಕ್ಷ್ಮೀದೇವಿ, ಹಾಗೆಯೇ ಈ ಒಂದು ಉಪ್ಪು ಸಹ ಸಮುದ್ರದಲ್ಲೇ ಬರುವಂಥದ್ದು. ಹಾಗಾಗಿ ಅದಕ್ಕೆ ಬಹಳ ಅಂದರೆ ಬಹಳ ನಂಟಸ್ಥಾನ ಇದೆ ವೀಕ್ಷಕರೇ, ಲಕ್ಷ್ಮೀದೇವಿಗೂ ಉಪ್ಪಿಗೂ. ಅದಕ್ಕೋಸ್ಕರ ಈ ಒಂದು ಉಪ್ಪನ್ನು ನಾವು ಮನೆಯಲ್ಲಿ ಈ ಒಂದು ಪೂಜಾ ಗ್ರಹದಲ್ಲಿ ಈ ಒಂದು ಹುಣ್ಣಿಮೆಯ ದಿನ ಈ ರೀತಿ ಇಡಬೇಕು. ಅದೇ ರೀತಿ ಬೆಲ್ಲವನ್ನು ಸಹ ನಾವು ನೈವೇದ್ಯವಾಗಿ ಇಡಬೇಕು. ಹಾಗೆ ನಾವು ಪ್ರತಿನಿತ್ಯ ಯಾವ ರೀತಿ ಯಾವ ಕ್ರಮದಲ್ಲಿ ನಾವು ಪೂಜೆ ಸಲ್ಲಿಸ್ತೀವೋ ಅದೇ ರೀತಿಯಾಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು. ನಂತರ ಅದು ಆ ಉಪ್ಪನ್ನು ಸಾಯಂಕಾಲವರೆಗೂ ಸಹ ಹಾಗೆ ಇಡಬೇಕು ವೀಕ್ಷಕರೇ. ಹಾಗೆ ಇಟ್ಟ ನಂತರ ಆ ಒಂದು ಉಪ್ಪನ್ನು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಈ ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಬೇಕು. ಈ ಒಂದು ಕಪ್ಪು ಬಟ್ಟೆ ಒಂದು ಚೌಕಾಕಾರದಲ್ಲಿ ಅಂದರೆ ಆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡದಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಕಾರಣ ಈ ಒಂದು ಉಪ್ಪನ್ನು ಇಟ್ಟಿರ್ತೇವಲ್ಲ, ಈ ಒಂದು ದೇವರ ಗೃಹದಲ್ಲಿ ದೇವರ ಮನೆಯಲ್ಲಿ ಉಪ್ಪನ್ನು ಇಟ್ಟಿರ್ತೀವಲ್ಲ ಅದನ್ನೇ ಕಟ್ಟಕ್ಕೋಸ್ಕರ ಅಂತ. ಅಂದರೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಆ ರೀತಿ ಚೌಕಾಕಾರದಲ್ಲಿ ಕಪ್ಪು ಬಟ್ಟೆಯನ್ನು ನೀವು ತೆಗೆದುಕೊಳ್ಳಿ. ಹಾಗೆಯೇ ಈ ಒಂದು ಉಪ್ಪನ್ನು ಯಾವಾಗ ತೆಗಿಬೇಕು ಅಂತಂದರೆ ನಾವು ಸಾಯಂಕಾಲದವರೆಗೂ ಇಡಬೇಕು. ಹಾಗೆಯೇ ಸಾಯಂಕಾಲ ಮತ್ತೆ ಪುನಃ ನಾವು ಕೈಕಾಲು ಮುಖ ಸ್ವಚ್ಛವಾಗಿ ತೊಳೆದುಕೊಂಡು ನಾವು ದೀಪಾರಾಧನೆ ಮಾಡಿದ ನಂತರ ಈ ಒಂದು ಉಪ್ಪನ್ನು ಆ ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಬೇಕು. ಈ ರೀತಿ ಗಂಟು ಕಟ್ಟಿ ಸೈಡಿಗೆ ಇಡಬೇಕು. ಕಟ್ಟಿದ ನಂತರ ಅದಕ್ಕೂ ಸಹ ನಾವು ಪೂಜೆಯನ್ನು ಸಲ್ಲಿಸಿ ನಾವೇನು ಸಾಯಂಕಾಲದ ಧೂಪಾರಾಧನೆ ಮಾಡ್ತೀವಲ್ಲ ಅದನ್ನು ಧೂಪಾರಾಧನೆ ಮಾಡಿದ ನಂತರ ಅದನ್ನು ಸಹ ನಾವು ಕಪ್ಪು ಮೂಟೆ ಕಟ್ಟಿರ್ತೀವಲ್ಲ ಗಂಟು ಕಟ್ಟಿರ್ತೀವಿ ಸಣ್ಣದಾಗಿರುತ್ತದೆ ಆ ಗಂಟು, ಅದಕ್ಕೂ ಸಹ ನಾವು ಧೂಪಾರಾಧನೆ ತೋರಿಸಿದ ನಂತರ ಇನ್ನು ಬಾಕಿ ಉಳಿದಿರುವಂತಹ ಉಪ್ಪನ್ನು ಅದು ಸಹ ನಾವು ಒಂದು ಸಣ್ಣ ಸಣ್ಣ ಗ್ಲಾಸ್ ಬೌಲ್ನಲ್ಲಿ ಈ ಅದನ್ನು ಹಾಕಿಕೊಳ್ಬೇಕು. ಒಂದು ಮೂರ್ನಾಲ್ಕು ಹಾಕಿಕೊಂಡ್ರೂ ಪರವಾಗಿಲ್ಲ, ಒಂದು ಸಣ್ಣ ಸಣ್ಣ ಬೌಲ್ನಲ್ಲಿ ಈ ರೀತಿ ಹಾಕಿಕೊಂಡು ಆ ಒಂದು ಸಣ್ಣ ಸಣ್ಣ ಗ್ಲಾಸ್ ಬೌಲ್ನಲ್ಲಿ ಹಾಕಿರುವಂತಹ ಉಪ್ಪನ್ನು ನೀವು ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಾಗಲಿ ಡೈನಿಂಗ್ ಟೇಬಲ್ ಹತ್ತಿರವಾಗಲಿ ಅಥವಾ ನಿಮ್ಮ ಒಂದು ಬೇರೆ ಬೆಡ್ರೂಮ್ಸ್ಗಳಲ್ಲಾಗಲಿ ಈ ರೀತಿಯಾಗಿ ನೀವು ನಿಮಗೆ ಯಾವ ಕಡೆ ಇಡಬೇಕು ಅನಿಸುತ್ತೋ ಆ ರೀತಿಯಾಗಿ ಅದು ಇಟ್ಕೊತಾ ಹೋಗಿ. ಮೇಯ್ನ್ ಆಗಿ ಹಾಲಂತೂ ಇಡಲೇಬೇಕಾಗತ್ತೆ. ನಂತರ ಈ ಒಂದು ಕಪ್ಪು ಮೂಟೆ ಅಂದರೆ ಕಪ್ಪು ಗಂಟನ್ನು ಹಾಕಿರ್ತಿರಲ್ಲ ಅದನ್ನು ನೀವು ನಿಮ್ಮ ಒಂದು ಬಾತ್ರೂಮ್ನಲ್ಲಿ ಇಡಬೇಕು ವೀಕ್ಷಕರೇ. ಈ ಒಂದು ಬಾತ್ರೂಮ್ನಲ್ಲಿ ನೀರು ಬೀಳದೇ ಇರುವಂತಹ ಸ್ಥಳದಲ್ಲಿ ಅಂದರೆ ಅದಕ್ಕೆ ತಾಗಬಾರ್ದು ಆ ರೀತಿಯಾಗಿರುವಂತಹ ಸ್ಥಳದಲ್ಲಿ ಅದನ್ನು ಇಡಬೇಕು. ಈ ರೀತಿ ಇಟ್ಟರೆ ಮಾತ್ರ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಎಂಥದಿದ್ರು ಕೂಡ ಅದು ಒಂದು ನಕಾರಾತ್ಮಕ ದೋಷವಾಗಿರ್ತದೆ. ಹಾಗಾಗಿ ಈ ಒಂದು ನಕಾರಾತ್ಮಕ ದೋಷ ಉಂಟಾದಾಗ ಏನಾಗುತ್ತೆ, ಯಾವುದು ಕೂಡ ಕೆಲಸಕ್ಕಾರ ಮುಂದೆ ಹೋಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಯಾವುದಾದ್ರೂ ಒಂದು ನಾವು ಗುರಿ ಇಟ್ಕೊಂಡು ಹೋಗ್ತಾ ಇರ್ತೇವೆ, ಏನೆಲ್ಲ ಅಡ್ಡಿ ಆತಂಕ ಬರ್ತಿರ್ತದೆ. ಕಾರಣ ಇನ್ನೊಂದು ಕೆಟ್ಟ ದೃಷ್ಟಿಯಾಗಲಿ ನಕಾರಾತ್ಮಕ ನೆಗೆಟಿವ್ ತುಂಬ ಇದ್ರೂ ಕೂಡ ಆಗೋದಿಲ್ಲ. ಅದೇ ಪ್ರಮಾಣದಲ್ಲಿ ಮನೆಯಲ್ಲೂ ಸಹ ಅಷ್ಟೇ, ಒಂದು ಸುಖ ಸಮೃದ್ಧಿ ಅನ್ನೋದೇ ಇರೋದಿಲ್ಲ. ಯಾವ್ದು ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ನಮಗೇನಾದರೂ ಬೇಕು ಅಂತಂದಾಗ ನಾವು ಅದನ್ನು ಅವಾಗಿಂದ ಅವಾಗೆ ಹೋಗಿ ತೆಗೆದುಕೊಂಡು ಬರೋದು, ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ಕೆಲವೊಂದು ಸಲ ಬರ್ತದೆ. ಅದೇ ಎಲ್ಲವೂ ಕೂಡ ಕರೆಕ್ಟಾಗಿ ಪಾಸಿಟಿವ್ ಆಗಿದ್ದರೆ ಎಲ್ಲವೂ ಕೂಡ ಸ್ಟಾಕ್ ಆಗಿರ್ತದೆ. ಮನೆಯಲ್ಲಿ ಸಾಮಾನುಗಳು ಸಹ ಅಷ್ಟೇ, ದವಸ ಧಾನ್ಯಗಳಾಗಲಿ ಎಲ್ಲವೂ ಸಹ ಅಷ್ಟೇ ಸ್ಟಾಕ್ ಆಗಿರ್ತದೆ. ಆದರೆ ಕೆಲವೊಂದು ಬಾರಿ ಈ ಒಂದು ನಕಾರಾತ್ಮಕತೆ ಹೆಚ್ಚಾದಾಗ ಈ ರೀತಿ ಆಗಿಂದಾಗೆ ಹೋಗಿ ತೊಗೊಂಬರೋದು, ಯಾಕೋ ಏನೋ ಕಿರಿಕಿರಿ ಸಮಸ್ಯೆ ಈ ರೀತಿ ಎಲ್ಲ ಉಂಟಾಗ್ತಿರ್ತದಲ್ಲ, ಅಂತಹ ಒಂದು ಸಮಯದಲ್ಲಿ ಈ ರೀತಿ ಉಂಟಾಗಿದ್ರೆ ನಮಗೆ ಈ ಒಂದು ದೋಷ ಉಂಟಾಗಿದೆ, ಕೆಟ್ಟ ದೃಷ್ಟಿ ಆಗ್ತಾ ಇದೆ ನಮಗೆ ಅನ್ನುವಂಥ ಒಂದು ವಿಚಾರ ತಿಳ್ಕೋಬೇಕು. ಈ ರೀತಿಯಾಗಿ ನಾವು ಪೂಜೆಯನ್ನು ಸಲ್ಲಿಸುವಾಗ ನಾವು ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ನಾವು ಸಂಕಲ್ಪದ ರೂಪದಲ್ಲಿ ಹೇಳಿಕೊಂಡು ಖಂಡಿತ ಈ ಒಂದು ಕಪ್ಪು ಮೂಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಕಟ್ಟಿರುವಂತಹ ಮೂಟೆಯನ್ನು ಅದನ್ನು ನಾವು ಬಾತ್ರೂಮಲ್ಲಿ ನೀರು ಬೀಳದಿರುವಂತಹ ಜಾಗದಲ್ಲಿ ಅದನ್ನು ಇಡಬೇಕು. ಹಾಗೆ ಇನ್ನು ಬಾಕಿ ಉಳಿದಂತಹ ಕಲ್ಲುಪ್ಪನ್ನು ನಾವು ಗ್ಲಾಸ್ ಬೌಲಲ್ಲಿ ಹಾಕಿ ಈ ಒಂದು ಹಾಲ್ನಲ್ಲಾಗಲಿ ಡೈನಿಂಗ್ ಹತ್ರ ಆಗಲಿ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿಕೊಂಡು ಮೇಯ್ನ್ ಆಗಂತೂ ಹಾಲಲ್ಲಿ ಇಡಲೇಬೇಕಾಗತ್ತೆ. ಈ ರೀತಿ ಅದನ್ನು ಇಟ್ಟು ನಂತರ ನೀವು ಅದರ ಒಂದು ಫಲವನ್ನು ನೀವೇ ಕಾಣ್ತೀರಾ ವೀಕ್ಷಕ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಕಾಡುತ್ತಿರುವಂತಹ ನಕಾರಾತ್ಮಕತೆ ಎಲ್ಲ ನಾವು ಓಡಿಸ್ಬೋದು. ಹಾಗೆಯೇ ಅದು ಸಹ ಈ ಒಂದು ಹುಣ್ಣಿಮೆ ದಿನದಂದು ಮಾತ್ರ ವೀಕ್ಷಕರೇ. ಹಾಗೆಯೇ ಈ ರೀತಿ ನಾವೆಲ್ಲ ಕ್ಲಿಯರ್ ಆದಾಗ ಅಂದರೆ ನಮಗೆ ಯಾವುದು ಕೂಡ ನಮಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇಲ್ಲ ಅನ್ನುವಾಗ ತನ್ನ ತಾನೇ ಗಾಲಿ ಅನ್ನೋದು ಹೋಗ್ತಾ ಇರುತ್ತೆ. ಅಂದರೆ
ಮಕ್ಕಳ ವಿದ್ಯಾಭ್ಯಾಸವಾಗಲಿ, ಮನೆಯಲ್ಲಿ ಗಂಡು ಮಕ್ಕಳ ವ್ಯಾಪಾರ ಉದ್ಯೋಗವಾಗಲಿ, ಹಾಗೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಕೂಡ ಅದೇ ರೀತಿಯಾಗಿ ಯಥಾ ಪ್ರಕಾರ ಮಾಮೂಲಿ ಹೇಗೆ ನಾವು ಮೊದಲಂತಿರ್ತದೆ ಅದೇ ರೀತಿಯಾಗಿ ಚಲಿಸುತ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ರೀತಿಯಾಗಿರ್ತದೆ. ಹಾಗಾಗಿ ಈ ಒಂದು ಬರುತ್ತಿರುವಂತಹ ಫೆಬ್ರವರಿ 16ರಂದು ಈ ಒಂದು ಭಾರತ ಹುಣ್ಣಿಮೆ ಅಥವಾ ಪೌರ್ಣಿಮೆ ಅಂತ ಏನು ಹೇಳ್ತಾರಲ್ಲ, ಈ ರೀತಿಯಾಗಿ ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳಿ. ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆನ ನೀವು ಪರಿಹಾರ ಮಾಡಿಕೊಳ್ತೀರಾ ಅಂತ ಹೇಳ್ತಾ, ಅಂದರೆ ನಮ್ಗೆ ಇನ್ನೂ ಒಳ್ಳೆ ಸುಖವಾಗಿ ನೀವು ಜೀವನ ಸಾಗಿಸ್ತೀರಾ, ನಿಮ್ಮಲ್ಲಿ ಕಾಡುತ್ತಿರುವಂಥ ಸಮಸ್ಯೆ ಎಲ್ಲ ಕೂಡ ನೀವು ಹೊಡೆದೊಡಿಸ್ತೀರಾ ಎನ್ನುವಂಥ ಒಂದು ವಿಚಾರ ಹೇಳುತ್ತಾ, ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.